ಅಂತೂ ಇಂತೂ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆಯಾಗಲಿದ್ದಾರೆ. ಹೀಗಾಗಿ ಪರಪ್ಪನ ಅಗ್ರಹಾರದ ಬಳಿ ಕುಟುಂಬಸ್ಥರು, ಅಭಿಮಾನಿಗಳು, ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೈಲಿನ ಬಳಿ ಅಪೂರ್ವ ಸಂಗಮವಾಗಲಿದೆ. ಅಣ್ಣನನ್ನು ನೋಡಲು ಸಹೋದರರಾದ ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಆಗಮಿಸಿದ್ದಾರೆ. ಮೂರುವರೆ ವರ್ಷಗಳ ಬಳಿಕ ಅಪೂರ್ವ ಸಂಗಮ ಆಗ್ತಾ ಇದೆ. ಎಸ್, ನಾವೀಗ ನೋಡ್ತಿರುವಂಥದ್ದು 3 ವರ್ಷ 4 ತಿಂಗಳುಗಳ ಜೈಲುವಾಸದ ನಂತರ ಹೊರಬರುತ್ತಿರುವಂತಹ ಸಹೋದರನನ್ನು ನೋಡಲಿಕ್ಕೆ ಈಗಾಗಲೇ ಸೋಮಶೇಖರ್ ರೆಡ್ಡಿ ಅವರು ಪರಪ್ಪನ ಅಗ್ರಹಾರದ ಜೈಲಿನ ಆವರಣಕ್ಕೆ ಆಗಮಿಸಿದ್ದಾರೆ. ಅಭಿಮಾನಿಗಳು, ಪೊಲೀಸರು, ಮಾಧ್ಯಮದವರು ಎಲ್ಲರೂ ಕೂಡ ಅವರನ್ನು ಮುತ್ತಿಗೆ ಹಾಕ್ಕೊಂಡಿದ್ದಾರೆ. ಸಹಜವಾಗಿಯೇ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಬಂಧನ ಒಂದು ದೊಡ್ಡ ಸಂಚಲನವನ್ನು ಈ ರಾಜ್ಯದ ರಾಜಕಾರಣದಲ್ಲಿ ಮೂಡಿಸಿರುವಂಥದ್ದು ಅವರ ಸುದೀರ್ಘವಾದಂಥ ಈ ಒಂದು ವಿಚಾರಣೆ. ಸುಮಾರು 3 ವರ್ಷ 4 ತಿಂಗಳುಗಳ ಕಾಲ ಅವರನ್ನ ಜೈಲಿನ ಒಳಭಾಗದಲ್ಲಿಯೇ ಕಾಲವನ್ನು ಕಳೆಯುವಂತೆ ಮಾಡಿತ್ತು. ಇದೀಗ ಅವರು ಹೊರಬರುತ್ತಿರುವಂಥ ಕ್ಷಣ ಸಹಜವಾರಿಗೆ ಅವರ ಅಭಿಮಾನಿಗಳಿಗೆ ಮತ್ತು ಬಂಧುಗಳಿಗೆ ಇದೊಂದು ವಿಶೇಷ ಕ್ಷಣವಾಗಿರುತ್ತೆ. 3 ವರ್ಷಗಳಿಂದಲೂ ಕಾದಂಥ ಕ್ಷಣಕ್ಕೆ ಉತ್ತರ ಸಿಕ್ಕುವಂತಹ ಹೊತ್ತು. ಆದ್ದರಿಂದ ಇಲ್ಲಿ ಈಗ ಜನಾರ್ದನ್ ರೆಡ್ಡಿ ಅವರ ಸಹೋದರರು, ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗ್ತಾ ಇದೆ. ಈಗಷ್ಟೇ ಅವರ ಬಂಧನದ ಬಿಡುಗಡೆಯ ಆದೇಶದ ಪ್ರತಿಯನ್ನು ಹಿಡಿದು ಅಮೀನರು ಕೋರ್ಟ್ನ ಈ ಒಂದು ಪರಪ್ಪನ ಅಗ್ರಹಾರದತ್ತ ಧಾವಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಪರಪ್ಪನ ಅಗ್ರಹಾರವನ್ನು ತಲುಪಬಹುದು. ತಲುಪಿದ ನಂತರ ಕೆಲವೇ ಗಂಟೆಗಳಲ್ಲಿ, ಅಂದರೆ ಒಂದು 3-3.5 ಅಷ್ಟು ಹೊತ್ತಿಗೆ ಜನಾರ್ದನ್ ರೆಡ್ಡಿ ಬಿಡುಗಡೆ ಆಗಬಹುದು. ಈಗಾಗಲೇ ಅವರ ಅಭಿಮಾನಿಗಳು, ಸಹೋದರರು ಪರಪ್ಪನ ಅಗ್ರಹಾರದ ಆವರಣದಲ್ಲಿದ್ದಾರೆ. ಎಸ್, ಇನ್ನು ಅಲ್ಲಿನ ವಾತಾವರಣ ಏನು ಅನ್ನೋದನ್ನ ತಿಳಿಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ ಜಯಶಂಕರೊಂದಿಗೆ. ಅಭಿಷೇಕ, ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಸಾಕಷ್ಟು ಅಭಿಮಾನಿಗಳು ಅಲ್ಲಿ ನೆರೆದಿರುವಂಥದ್ದು, ಕುಟುಂಬಸ್ಥರು ಯಾರ್ಯಾರಿದ್ದಾರೆ, ಅಲ್ಲಿನ ವಾತಾವರಣ ಏನು, ಜೈಲು ಸಿಬ್ಬಂದಿಯ ಹೇಳುವ ಪ್ರಕಾರ ಎಷ್ಟು ಹೊತ್ತಿಗೆ ರೆಡ್ಡಿ ಹೊರಗೆ ಬರಬಹುದು? ರಾಘವೇಂದ್ರ, 2 ಆದೇಶದ ಪ್ರತಿಗಳು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿಗಳಿಗೆ ಸೇರಿರುವಂಥದ್ದು. ಈಗಾಗಲೇ ಅವರು ಸೋಮಶೇಖರ್ ರೆಡ್ಡಿ ಮತ್ತು ಕರುಣಾಕರ್ ರೆಡ್ಡಿ ಅವರು ಕೂಡ ಇಲ್ಲಿ ನೆರೆದಿರುವಂಥದ್ದು. ಈಗಾಗಲೇ ಕೆಲವೇ ಕ್ಷಣದಲ್ಲಿ ಏನು ಇನ್ನೆಂದು ಏನು ಆದೇಶ ಪ್ರತಿ ಏನಿದೆ ಅದು ಕೂಡ ಬರೋ ಸಾಧ್ಯತೆ ಕೂಡ ಇದೆ. ಕೆಲವೇ ಕ್ಷಣದಲ್ಲಿ ಜನಾರ್ದನ್ ರೆಡ್ಡಿ ಅವ್ರನ್ನ ಬಿಡುಗಡೆ ಆಗೋ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 2-3 ಗಂಟೆ ಒಳಗಡೆ ಏನು ಅವರು ಆಚೆ ಬರೋ ಸಾಧ್ಯತೆ ತುಂಬ ಇದೆ ಅಂತಲೇ ಹೇಳ್ಬೋದು. ಈಗಾಗಲೇ ಇಲ್ಲಿ ಬಂದಂತಹ 144 ಸೆಕ್ಷನ್ ಇದ್ರೂ ಕೂಡ ಅವರ ಅಭಿಮಾನಿಗಳು ಮತ್ತು ಅವರ ಬಂಧುಗಳು ಎಲ್ಲೋ ಇಲ್ಲಿ ನೆರೆದಿರುವಂಥದ್ದು ಈಗಾಗಲೇ ನೀವು ನೋಡ್ತಾ ಇರ್ಬೋದು. 100 ಕಾರ್ಯಕರ್ತರು ಕೂಡ ನೆರೆದಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಒಂದು ವಿಷಯ ಹೇಳಬೇಕಾಗುತ್ತೆ. ಎಲ್ಲರೂ ಇಲ್ಲಿನ ಸಂಭ್ರಮಾಚರಣೆ ಬೇಡ ಅಂತ ಅನ್ನುವಂತಹ ಮಾತುಗಳು ಅವರ ಕಾರ್ಯಕರ್ತರಿಂದನೇ ಬಂದಿರುವಂಥದ್ದು. ಪೊಲೀಸ್ನರಿಗೆ ಮತ್ತು ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ಕಾರಣದಿಂದಾಗಿ ಇಲ್ಲಿ ಒಂದು ಪಟಾಕಿ ಸಿಡಿಸೋದಾಗಲಿ ಮತ್ತು ಇನ್ನೊಂದು ಮಾಡೋದಾಗಲಿ ಯಾವುದು ಕೂಡ ಇಲ್ಲಿ ಮಾಡೋದು ಬೇಡ ಅನ್ನುವಂಥದ್ದು ಅವರ ನಿರ್ಧಾರಗಳೇ ತುಂಬಿರುವಂಥದ್ದು. ಇನ್ನು 3.5 ವರ್ಷದ ಬಳಿಕ ಒಂದು ರೆಡ್ಡಿಯವರನ್ನ ನೋಡ್ತಾ ಇದ್ದಾರೆ, ಅವರ ಅಭಿಮಾನ ತೋರಿಸೋದಕ್ಕೋಸ್ಕರಾಗಿ ಎಲ್ಲರೂ ಇಲ್ಲಿ ಕೂಡ ಬಂದಿರುವಂಥದ್ದು. 3.5 ವರ್ಷ ಒಳಗಡೆ ಅವರು ಇದ್ದಾರೆ, ಅವ್ರನ್ನೆಲ್ಲರೂ ಕೂಡ ಅಗಲಿದ್ದಾರೆ ಅಂತಲೇ ಹೇಳ್ಬೋದು. ಅವರ ಒಂದು ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ರೆಡ್ಡಿಯವರು ಆಚೆ ಬರೋಕ ಸಾಧ್ಯತೆ ಕೂಡ ಇದೆ. ಇಲ್ಲಿ ಹೆಚ್ಚುವರಿ ಆಯುಕ್ತರಂತಹ ಅಲೋಕ್ ಕುಮಾರ್ ಅವರು ಕೂಡ ನೆರೆದಿರುವಂಥದ್ದು ಮತ್ತು ರೋಹಿಣಿ ಸೆಪಟ್ ಅವರು ಕೂಡ ಇಲ್ಲಿ ನೆರೆದಿರುವಂಥದ್ದು. ಈಗಾಗಲೇ ಎಷ್ಟು 500ಕ್ಕೂ ಹೆಚ್ಚು ಜನ ಒಂದು ಪೊಲೀಸ್ನವರು ಇಲ್ಲಿ ನೆರೆದಿರ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಕೆಟ್ಟ ಘಟನೆಗಳು ಆಗಬಾರ್ದು ಮತ್ತು ಯಾರು ಕೂಡ ದೊಂಬಿ ವಿಚಾರ ಇದು ಮಾಡಬಾರ್ದು ಅಂತ ಹೇಳಿ ಇವಾಗ ನಡೀತಾ ಇರುವಂಥದ್ದು. ಈಗಾಗಲೇ ಬಿಗಿ ಬಂದೋಬಸ್ತ್ ಅಂತಲೇ ಹೇಳ್ಬೋದು. ಎಲ್ಲಿ ಅಭಿಮಾನಿಗಳು ಅವರ ಒಂದು ಹರ್ಷೋದ್ಗಾರವನ್ನು ತೋರಿಸೋ ಸಂದರ್ಭದಲ್ಲಿ ಏನಾದರೂ ಅನಾಹುತ ನಡೀಬಾರ್ದು ಅನ್ನೋ ಕಾರಣದಿಂದಾಗಿ ಈ ರೀತಿ ಮಾಡ್ತಾ ಇರುವಂಥದ್ದು. ಈಗಾಗಲೇ ಕೆಲವೇ ಕ್ಷಣದಲ್ಲಿ ಅದು ಆದೇಶದ ಪ್ರತಿ ಕೂಡ ಬರಲಿ
ಆಗಿದೆ. ಅದಾದ ಬಳಿಕ ಅದನ್ನ ಒಂದು ಜೈಲು ಸೂಪರಿಂಟೆಂಡೆಂಟ್ಗೆ ಒಂದು ಒಪ್ಪಿಸಲಾಗುತ್ತೆ. ಅದಾದ ಬಳಿಕ ಅಲ್ಲಿದ ಒಳಗಿದ್ದಂತಹ ಪ್ರೋಸೆಸ್, ಒಂದು ಬಿಡುಗಡೆಯ ಪ್ರೋಸೆಸ್ ಏನಿದೆ ಅದು ಕೂಡ ಮಾಡೋದಕ್ಕೆ ಒಂದು ಅರ್ಧದಿಂದ ಒನ್ ಅವರ್ ಆದ್ರೂ ಬೇಕೇ ಬೇಕಾಗುತ್ತೆ. ಇದೆಲ್ಲ ಪ್ರೋಸೆಸ್ ಆದ ಬಳಿಕ ಅವರನ್ನ ಒಂದು ಬಿಡುಗಡೆ ಆಗೋ ಸಾಧ್ಯತೆ ಕೂಡ ಆದಷ್ಟು ಬೇಗ ಆಗೋ ಸಾಧ್ಯತೆ ಕೂಡ ಇದೆ. ರಾಘವೇಂದ್ರ, ಎಸ್ ಅಭಿಷೇಕ್, ಸಾಕಷ್ಟು ಜನ ಅಭಿಮಾನಿಗಳು ಅವರ ಕುಟುಂಬ ವರ್ಗದವರು ಎಲ್ಲರೂ ಅಲ್ಲಿ ಆಗಮಿಸಿದ್ದಾರೆ. ಆದರೆ ಅವರ ಕುಚುಕು ಗೆಳೆಯ ಶ್ರೀರಾಮುಲು ಏನಾದರೂ ಆ ಜಾಗಕ್ಕೆ ಬಂದಿದ್ದಾರಾ ಅಥವಾ ಅವರ ಕುಟುಂಬಸ್ಥರು ಇನ್ಯಾರ್ಯಾರಿದ್ದಾರೆ ಅಂತ? ಖಂಡಿತ ಇಲ್ಲ ರಾಘವೇಂದ್ರ. ಈಗ ಸದ್ಯದ ಮಟ್ಟಕ್ಕೆ ಯಾರು ಕೂಡ ಬಂದಿಲ್ಲ ಅಂತಾನೆ ಹೇಳ್ಬೋದು. ಇನ್ನೇನು ಪ್ರತಿ ಏನು ಬರಲಿದೆ, ಅದಾದ ಬಳಿಕ ಏನು ಕನ್ಫರ್ಮ್ ಆಗಿ ಒಂದು ಮೂರು ಗಂಟೆ ಒಳಗಡೆ ಏನು ಅವರು ಬಿಡುಗಡೆ ಆಗ್ಬೋದು. ಆ ಸಂದರ್ಭದಲ್ಲಿ ಅವರು ಬರೋ ಸಾಧ್ಯತೆ ಇದೆ, ಮತ್ತೆ ಅವರ ಬಂಧುಗಳು ಕೂಡ ಇಲ್ಲಿ ಬರೋ ಸಾಧ್ಯತೆ ಇದೆ. ಅಥವಾ ಏನು ಆದೇಶ ಪ್ರತಿ ಏನು ಇನ್ನೇನು ಬರಬೇಕು ಅನ್ನೋ ಅಷ್ಟರಲ್ಲಿ ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಅಲ್ಲೂ ಕೂಡ ಅಷ್ಟರ ಒಳಗಡೆ ಅವರು ಬರೋ ಸಾಧ್ಯತೆ ಕೂಡ ಇದೆ. ಇವೆಲ್ಲವೂ ಈಗಾಗಲೇ ಅಣ್ಣ ತಮ್ಮಂದಿರು ಇವಾಗ ನೆರೆದಿರುವಂಥದ್ದು ಈಗಾಗಲೇ ಕರುಣಾಕರ ರೆಡ್ಡಿ ಇರ್ಬೋದು, ಸೋಮಶೇಖರ್ ರೆಡ್ಡಿ ಇರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೆ ಇನ್ನೇನು ಕೆಲವೇ ಇದರಲ್ಲಿ ಗಂಟೆಯಲ್ಲಿ ಇಲ್ಲಿ ಅವರ ಬಂಧುಗಳು ಕೂಡ ಬರೋ ಸಾಧ್ಯತೆ ಇದೆ. ಯಾವುದು ಕೂಡ ಅಭಿಮಾನಿಗಳಲ್ಲಿ ನೂಕುನುಗ್ಗಲಾಗಬಾರ್ದು ಅನ್ನೋ ಕಾರಣದಿಂದಾಗಿ ಬ್ಯಾರಿಕೇಡ್ಸ್ಗಳು ಮತ್ತೆ ಇನ್ನು ಕೆಲವು ಇದನ್ನು ಬಂದೋಬಸ್ತವನ್ನು ಮಾಡ್ತಾ ಇರುವಂಥದ್ದು ಏನು ಅವರು ಬಂದ ಮೇಲೆ ಅವರ ಆಚೆ ಬಂದ ಮೇಲೆ ಸಾವಿರಾರು ಅಭಿಮಾನಿಗಳು ಅಲ್ಲ ನೂರಾರು ಅಭಿಮಾನಿಗಳು ಇಲ್ಲಿ ಬರೋ ಸಾಧ್ಯತೆ ಇದೆ. ಆದರೆ ಯಾವುದೇ ರೀತಿಯಾದಂತಹ ಒಂದು ಸಂಭ್ರಮಾಚರಣೆ ನಡೆಯೋದಿಲ್ಲ ಅನ್ನೋ ಸೂಚನೆಗಳು ಕೂಡ ಇದೆ. ಇಲ್ಲಿ ಯಾವುದೇ ರೀತಿಯ ಸಂಭ್ರಮಾಚರಣೆ ಇದು ಮಾಡಿ 144 ಸೆಕ್ಷನ್ ಆಗಿರೋದ್ರಿಂದ ಯಾವುದೇ ನಿಷೇಧಾಜ್ಞೆ ಇರೋ ಕಾರಣದಿಂದಾಗಿ ಯಾರು ಕೂಡ ಇಲ್ಲಿ ಒಂದು ಪಟಾಕಿ ಸಿಡಿಸೋದಾಗ್ಲಿ ಮತ್ತೆ ಅವರು ಬಂದ ಹರ್ಷೋದ್ಗಾರ ಯಾವುದು ಕೂಡ ನಡೆಯೋದಿಲ್ಲ ಅಂತಲೇ ಹೇಳ್ಬೋದು. ರಾಘವೇಂದ್ರ, ಎಸ್ ಈಗಾಗಲೇ ಸಾಕಷ್ಟು ಬಂದೋಬಸ್ತನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಹರ್ಷೋದ್ಗಾರಕ್ಕೆ ಅಥವಾ ಸಂಭ್ರಮಾಚರಣೆಗೆ ಆ ಪರಿಸರದಲ್ಲಿ ಅವಕಾಶ ಇರೋದಿಲ್ಲ ಅಂತ. ಇನ್ನು ಹೊರಬಂದ ನಂತರ ರೆಡ್ಡಿ ಎಲ್ಲಿ ಹೋಗ್ತಾರೆ ಅದ್ರ ಬಗ್ಗೆ ಏನಾದ್ರು ಅವರ ಸಹೋದರರು ಏನಾದ್ರು ಮಾಹಿತಿಯನ್ನು ಕೊಟ್ಟಿದ್ದಾರೆ? ಅವರನ್ನು ಯಾರು ಬರಮಾಡ್ಕೊಳ್ತಾರೆ ಕುಟುಂಬ ವರ್ಗದವರು? ತದ ನಂತರ ಎಲ್ಲಿ ಅವ್ರಿಗೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಭಿ? ರಾಘವೇಂದ್ರ, ಕೆಲವೊಂದು ಮಾಹಿತಿ ಪ್ರಕಾರ ಅವರಿಗೆ ಬೆನ್ನು ನೋವಿದ್ದ ಕಾರಣ ಮೊದಲಿಗೆ ಅವರು ಪಾರಿಜಾತ ಏನು ಬೆಂಗಳೂರಿನ ಪಾರಿಜಾತ ಮನೆ ಏನಿದೆ ಅಲ್ಲಿಗೆ ಹೋಗ್ತಾರೆ, ತದನಂತರ ಕೊಲಂಬಿಯಾ ಏಷ್ಯಕ್ಕೆ ಹೋಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಮೂಲಗಳಿಂದ ಸಿಗ್ತಾ ಇರುವಂಥದ್ದು. ಈಗಾಗಲೇ ಅವರು ಬೆನ್ನು ನೋವಿಂದ ಆಲ್ರೆಡಿ ಬಳಲ್ತಾ ಇದ್ದಾರೆ. ಅವರಿಗೆ 3-4 ಬಾರಿ ಇಲ್ಲೇ ಇದೇ ಇದರಿಂದ ಒಂದಷ್ಟು ಚೇರ್ಗಳನ್ನ ಕೂಡ ಇಲ್ಲಿ ಒದಗಿಸಲಾಗಿತ್ತು. ಪೈನ್ ಇರೋ ಕಾರಣದಿಂದಾಗಿ ಅವರಿಗೆ ನಡೆಯೋದಕ್ಕಾಗಲಿಲ್ಲ ಆಗೋದಿಲ್ಲ ಅನ್ನೋ ಕಾರಣದಿಂದಾಗಿ ಇದೆಲ್ಲವೂ ಕೂಡ ಈಗ ಹೊರಬಂದ ನಂತರ ಮೊದಲಿಗೆ ಅವರು ಮಾಡೋ ಕೆಲಸ ಅಂದರೆ ಪಾರಿಜಾತಕ್ಕೆ ಹೋಗಿ ಸ್ವಲ್ಪ ಮಟ್ಟಿಗೆ ವಿಶ್ರಮಿಸಿಕೊಂಡು ತದನಂತರ ಕೊಲಂಬಿಯಾ ಏಷ್ಯಾಗೆ ಒಂದು ದಾಖಲಾಕೋ ಸಾಧ್ಯತೆ ಕೂಡ ಇದೆ. ರಾಘವೇಂದ್ರ, ಎಸ್ ಥ್ಯಾಂಕ್ ಯು ಅಭಿ ನಿಮ್ಮೆಲ್ಲ ಮಾಹಿತಿಗೆ.